ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆ ತಾಲೂಕಿನಲ್ಲಿ ಆಚರಿಸಿದ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆಧ್ಯಾತ್ಮಿಕ ಚಿಂತಕರು, ಸಮಾಜದಲ್ಲಿ ಆಚರಿಸಲಾಗುತ್ತಿರುವ ಹಬ್ಬ ಹರಿದಿನ ವ್ರತ ಮುಂತಾದ ಧಾರ್ಮಿಕ ಆಚರಣೆಗಳು ಕಾಲ್ಪನಿಕವಾದವುಗಳಲ್ಲ, ಪೂರ್ವಜರಿಂದ ಬಂದ ಆಚಾರ ಸಂಸ್ಕಾರ ಹೀಗೆ ಹಲವಾರು ಎಂದು ಕೀರ್ತಿ ಭಟ್ಟಾರಕ ಸ್ವಾಮೀಜಿರವರು ಹೇಳಿದರು. ಹಾಗಾಗಿ ಮನುಷ್ಯರಿಗೆ ನಿಜವಾಗಿಯೂ ಬರ್ತಿರ್ತಕ್ಕಂತ ನಮಗೆ ಉಪಯೋಗ ಆಗುವಂತಹದ್ದು ಯಾವ್ದಪ್ಪ ಅಂದ್ರೆ, ಇದ್ಯಾವುದೂ ಅಲ್ಲ. ನಾಲ್ಪೇ ಸುಖಮಸ್ತಿ ಭೂಮಾತ್ ಸುಖಂ ಅಂತೇಳಿ ಅಕ್ಕಮಹಾದೇವಿ ಒಂದ್ ಕಡೆ ಹೇಳ್ತಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹೊಂಬುಜ ಜೈನ ಮಠದ ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಸಮೀಪದ ಹುಂಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ದೇವಾಲಯ ಲೋಕಾರ್ಪಣೆ ಹಾಗೂ ಆಂಜನೇಯ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ, ಪರಂಪರೆಯ ಆಚರಣೆಗಳಿಗೆ ತನ್ನದೇ ಆದ ಇತಿಹಾಸವಿದೆ, ಅಂದಿನ ಕಾಲದಲ್ಲಿ ಸಮಾಜದ ಒಳಿತಿಗಾಗಿ ಮಾಡಿದಂತಹ ಯೋಜನೆಗಳು ಇಂದಿಗೂ ಮುಂದುವರೆದಿವೆ ಎಂದು ಹೇಳಿದರು. ಈ ದಿವಸ ಶ್ರೀ ಕ್ಷೇತ್ರ ಹೊಂಬುಜದಲ್ಲಿ ಊರು ಬಾಗಿಲಿನಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿದ್ದಾರೆ. ಈ ದೇವಸ್ಥಾನ ಸುಮಾರು 600-700 ವರ್ಷಗಳ ಹಿಂದೆ ಸಾಂತರಸರುಗಳು ನಿರ್ಮಾಣ ಮಾಡಿದರು ಅನ್ನುವಂಥದ್ದು ಸ್ಥಳ ಐತಿಹಾಸದ ಹಿನ್ನೆಲೆಯಲ್ಲಿ ಗೊತ್ತಾಗಬಹುದು. ಅನೇಕ ವರ್ಷದಿಂದಲೂ ಮಣ್ಣಿನ ದೇವಸ್ಥಾನ ಆಗಿದ್ದರಿಂದ ಶಿಥಿಲಾವಸ್ಥೆ ಇತ್ತು, ಮತ್ತು ಸಂಪ್ರದಾಯಪೂರ್ವಕವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರಶ್ನೆಗಳನ್ನೆಲ್ಲ ಕೇಳಿದಾಗ ಅದು ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥದ್ದನ್ನು ಕಳೆದ ಒಂದು ವರ್ಷದ ಹಿಂದೆ ಕೇಳಿ ಬಂದಾಗ ಅದನ್ನು 1 ವರ್ಷದ ಅವಧಿಯವರೆಗೆ ಜೀರ್ಣೋದ್ಧಾರ ಮಾಡಿ ಶಿಲಾಮಯವಾದಂಥ ಗರ್ಭಗುಡಿಯನ್ನು ಮಾಡಿ ಇವತ್ತಿನ ದಿವಸ ಹನುಮ ಜಯಂತಿ ದಿವಸವೇ ಪ್ರತಿಷ್ಠಾಪನೆ ಮಾಡಲಾಗಿದೆ. ರಾಮಾಯಣ ಮಹಾಭಾರತ ಕಾಲ್ಪನಿಕವೆಂಬ ಚರ್ಚೆ ತರ್ಕಗಳು ನಡೆದಿರುವ ಈ ಕಾಲಘಟ್ಟದಲ್ಲಿ ಭೂಮಿಯ ಮೇಲೆ ಪುರಾಣದ ಘಟನೆಗಳ ಕುರುಹುಗಳು ಪತ್ತೆಯಾಗುತ್ತಿವೆ. ಶಕ್ತಿಶಾಲಿ ಸೇವಾಕರ್ತ ಆಂಜನೇಯನ ಜಯಂತಿಯಂದು ಶತಮಾನಗಳ ಕಾಲದ ದೇವಸ್ಥಾನದಲ್ಲಿ ನೂತನ ಮಂದಿರದೊಂದಿಗೆ ಪುನರ್ ಪ್ರತಿಷ್ಠಾನ ನಡೆಸುತ್ತಿರುವುದು ಪುಣ್ಯದ ಕೆಲಸ ಎಂದು ಹೇಳಿದರು. ಚೋಡಿ ಗಣಪತಿ ದೇವಸ್ಥಾನ ಹಾಗೂ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ನಿನ್ನೆ, ಈ ದಿನ ಹಾಗೂ ನಾಳೆ ಇದೆ. ಈ ದಿನ ಪುನರ್ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮವು ಪರಮ ಪೂಜ್ಯ ಶ್ರೀ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಹಾಗೂ ಅವರ ಕೃಪಾ ಕಟಾಕ್ಷದಿಂದ ನೆರವೇರಿದೆ. ಹಾಗೂ ಈ ದಿನ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನದ ಮಹಾಸ್ವಾಮಿಗಳು ಹಾಗೂ ರೇಣುಕಾನಂದ ಮಹಾಸ್ವಾಮಿಗಳು ನಿಟ್ಟವರು ಇವರು ಸಹ ಆಗಮಿಸಿದ್ರು. ಅವರ ಎಲ್ಲರ ಆಶೀರ್ವಾದದಿಂದ ಸಭಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ. ಧಾರ್ಮಿಕ ಸಭೆಯಲ್ಲಿ ನಿಟ್ಟೂರು ನಾರಾಯಣ ಗುರು ಸಂಸ್ಥಾನ ಮಠದ ಶ್ರೀ ರೇಣುಕಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಸಭೆಯ ಅಧ್ಯಕ್ಷತೆಯನ್ನ ದೇವಸ್ಥಾನ ಸೇವಾ ಸಮಿತಿಯ ಅಶ್ವಥ್ ನಾರಾಯಣ ಅವರು ವಹಿಸಿದ್ದು, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಲ್ಲವಿ ಚೇತನ್, ಯದುಕುಮಾರ್, ಕಿರಣ್, ಶ್ರೀಧರ್, ವಿನಾಯಕ, ನಾಗೇಂದ್ರ, ಮಂಜಪ್ಪ ಮಾಸ್ಟರ್, ಶಿಕ್ಷಕರಾದ ದಿನೇಶ್ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಂಗೆ ಒಂದು ಹಾವು ಏನ್ ಮಾಡ್ತು ಅಂದ್ರೆ, ಒಂದು ಕಪ್ಪೆಯನ್ನ ಹಿಡ್ಕಂತು, ಅದಿನ್ನು ನುಂಗಿರಲ್ಲ, ಬಾಯಾಗಿ ಇಟ್ಕೊಂಡಿರುತ್ತೆ. ಬಾಯಾಗಿ ಇಟ್ಕೊಂಡು ಇನ್ನೇನ್ ನುಂಗ್ಬೇಕು ಅಂತಿದ್ದಾಗ ಆ ಕಪ್ಪೆ ಮುಂದ್ಗಡೆ ಒಂದು ನೊಣ ಬಂದು ಹಾರಾಡ್ತಿರ್ತೀನಿ. ಆಗ ಕಪ್ಪೆ ಏನ್ ಮಾಡುದು ಗೊತ್ತಾ, ಆ ನೊಣವನ್ನು ತಿನ್ಬೇಕು ಅಂತ ನಾಲ್ಗೆ ಚಾಚತ್ತು. ನೋಡಿ, ಅದೇ ಈಗೇನಾಗಿದೆ, ಹಾವಿನ ಬಾಯಲ್ಲಿ ಸಿಕ್ಕೊಂಡಿದೆ. ಇನ್ನೇನು ಹಾವು ನುಂಗುತ್ತೆ, ಆದ್ರೆ ಅದರ ಅರಿವಿಲ್ಲ ಅದಕ್ಕೆ. ಆದ್ರೆ ತನ್ನ ಮುಂದೆ ಹಾರಾಡೋ ನೊಣಕ್ಕೆ ನಾಲ್ಗೆ ಚಾಚ್ತಾ ಇದೆ. ರಫಿ, TV12 ಕನ್ನಡ, ಶಿವಮೊಗ್ಗ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.